ಹಾಯ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಕೃಷ್ಣ ಪ್ರಿಯೆ ಯೂಟ್ಯೂಬ್ ಚಾನೆಲ್. ನಾನು ಸ್ವಾತಿ ಸೂರಜ್. ಇವತ್ತು ಮತ್ತೆ ಪುನಃ ಕಾರಲ್ಲಿ ಕುತ್ಕೊಂಡು ಯಾವ ಕಡೆ ಹೊರಟಿದ್ದೀವಿ ಅಂತ ಕೇಳಿದರೆ, ಮೊನ್ನೆ ನಿಮ್ಮನ್ನ ಒಂದು ಎಂಗೇಜ್ಮೆಂಟ್ಗೆ ಕರ್ಕೊಂಡು ಹೋಗಿದ್ದೆ, ಅಂದರೆ ವ್ಲಾಗಲ್ಲಿ. ಅದೇ ಎಂಗೇಜ್ಮೆಂಟ್ ಆದ ಹುಡುಗ ಹುಡುಗಿ ಇದ್ದು ಮದುವೆಗೆ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೇನೆ. ಹಾಗೆ ನೋಡೋಣ, ಈಗ ಹೊರಟಿದ್ದೇವೆ ಮನೆಯಿಂದ. ಅಂದರೆ ಹಿಂದಿನ ದಿನ ಮಧ್ಯಾಹ್ನ ಹೊರಟ್ವಿ, ಮಗಳನ್ನು ಸ್ಕೂಲಿಂದ ಕರ್ಕೊಂಡು ಮಧ್ಯಾಹ್ನ ನಂತರ ಹೊರಟಿದ್ದೇವೆ. ಈಗ ಹೋಗ್ತಾ ಇದ್ದೇವೆ. ಹೋಗುವಾಗ ಅದಂದರೆ ಕಾಂಜನಗಾಡ್ ಅಂತ ಅದು ಪ್ಲೇಸ್. ಅಲ್ಲಿಗೆ ಹೋಗೋಕ್ಕೆ ಮುಂಚೆ ನನ್ನ ಚಿಕ್ಕಮ್ಮನ ಮನೆ ಇತ್ತು ಎಡನೀರಲ್ಲಿ. ಹಾಗೆ ಅಲ್ಲಿಗೆ ಒಂದ್ಸಲ ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ದೆವು. ಹಾಗೆ ಅಲ್ಲಿಗೆ ಸಹ ಹೋದೆವು ಫಸ್ಟ್. ಹಾಗೆ ಅಲ್ಲಿ ವೀಡಿಯೋ ಎಂತ ಮಾಡಲಿಲ್ಲ, ನಾನು ನಿಮಗೆ ಎರಡು ಫೋಟೋಸ್ ಹಾಕ್ತೇನೆ. ಆಮೇಲೆ ನನ್ನ ಚಿಕ್ಕಪ್ಪ ಬಂದು ಕಟೀಲು ಮೇಳದ ಫೇಮಸ್ ಮಹಿಷಾಸುರ ಪಾತ್ರಧಾರಿಯವರು. ಹಾಗೆ ಹರಿನಾರಾಯಣ ಭಟ್ ಎಡನೀರು ಅಂತ ಕೆಲವರಿಗೆ ಗೊತ್ತಿರಬಹುದು. ಹಾಗೆ ಅವರ ಮನೆಗೆ ಒಂದು ವಿಸಿಟ್ ಕೊಡುವ ಅಂತ ಇದ್ದೇವೆ ಈಗ. ಹಾಗೆ ಅಂತ ಹೇಳಿ ಲೊಕೇಶನ್ ಸರ್ಚ್ ಮಾಡ್ತಾ ಇದ್ವಿ. ನೋಡಿ, ನಾವು ಎಡನೀರು ಅಂದರೆ ಅದು ಆಡನಿಲ್ ಅಂತ ಇನ್ನೂ ಏನೇನೋ ಹೇಳ್ತಾ ಇತ್ತು. ಅದಾದಮೇಲೆ ಫೈನಲಿ ಹೇಗೋ ಮಾಡಿ ಬಂದ್ವಿ ಚಿಕ್ಕಪ್ಪನ ಮನೆಗೆ. ಹಾಗೆ ಮಗಳಿಗಂತೂ ತುಂಬ ಖುಷಿಯಾಯಿತು. ಅಂದರೆ ನನ್ನ ಚಿಕ್ಕಮ್ಮನ ಮಕ್ಕಳವರಿಬ್ರು, ನನ್ನ ತಂಗಿ ಮತ್ತು ತಮ್ಮ. ಹಾಗೆ ಅವ್ರ ಜೊತೆ ಫುಲ್ ಆಟ ಆಡ್ಕೊಂಡಿದ್ಲು, ತುಂಬ ಖುಷಿಯಾಯಿತು ಅವಳಿಗೂ. ಹಾಗೆ ಈ ಚಿಕ್ಕಮ್ಮ ನನಗೆ ಅಮ್ಮನಿಗಿಂತ ಜಾಸ್ತಿ ನೋಡ್ಕೊಂಡಿದ್ದವರೇ ನನ್ನ ಚಿಕ್ಕದಿರುವಾಗ. ಹಾಗೆ ಅಂತ ಹೇಳಿ ಅದೊಂದು ಬಾಂಡಿಂಗ್ ಹಾಗೇ ಉಂಟು. ನೆಕ್ಸ್ಟ್ ರೆಡಿಯಾಗಿ ಹಾಲ್ ಕಡೆ ಹೋದ್ವಿ. ಈ ರೀತಿಯಾಗಿ ರೆಡಿಯಾಗಿದ್ದೇನೆ. ಲಾಸ್ಟ್ ಟೈಮ್ ನಿಮಗೆ ತೋರಿಸಿದ್ದೆ ಅಲ್ಲ, ನಾನು ಜಯಲಕ್ಷ್ಮಿ ಸಿಲ್ಕ್ಸಲ್ಲಿ ತಗೊಂಡಿರ್ತಕ್ಕಂಥ ಟಾಪ್ ಅಂತ ಹೇಳಿ ಅದನ್ನು ವೇರ್ ಮಾಡಿದ್ದೇನೆ ಇವತ್ತು ಸಾಕು ಅಂತ ಹೇಳಿ ಸಂಜೆಗೆ. ನೆಕ್ಸ್ಟ್ ಡೇಗೆ ಹೇಗಿದ್ದರೂ ಸಾರಿ ಉಡೋದಿದ್ದೇ ಇರುತ್ತೆ ಹಾಗಂತ ಹೇಳಿ. ಹಾಗೆ ಹಾಲಿಗೆ ಹೋದಾಗ ಅಲ್ಲಿ ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಈಗ ಇಲ್ಲಿ ಅದೇ ಹುಡುಗಿ ಇದ್ದಳಲ್ಲ, ಮದುವೆ ಹುಡುಗಿ ಅರ್ಚನಾ, ಅವಳ ತಂಗಿ ಭರತನಾಟ್ಯ ಕಲಾವಿದೆ ಅವಳು. ಹಾಗೆ ಅವಳದ್ದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನಡೀತಾ ಇತ್ತು. ಅದಾದಮೇಲೆ ಇವರಿಬ್ಬರು ಅಕ್ಕ ತಂಗಿಯರು, ಇವರು ಕೂಡ ತುಂಬ ಚೆನ್ನಾಗಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಿದರು. ಅಲ್ಲಿ ಕುತ್ಕೊಂಡಿದ್ವಿ ನಾವು, ಯಾರಿಗೂ ಎದ್ದು ಹೋಗೋಕ್ಕೆ ಮನಸ್ಸೇ ಬರ್ತಿರಲಿಲ್ಲ, ಅಷ್ಟು ಚೆನ್ನಾಗಿತ್ತು ಪ್ರೋಗ್ರಾಮ್. ಅದಾದಮೇಲೆ ನನ್ನ ಮಗಳು ಒಂದು ಡ್ಯಾನ್ಸ್ ಮಾಡಿದ್ಲು. ಲಾಸ್ಟಲ್ಲಿ ವೀಡಿಯೋ ಸಿಕ್ಕಿದ್ರೆ ಹಾಕ್ತೇನೆ ನಾನು. ಮಕ್ಕಳೇ ಡ್ಯಾನ್ಸ್, ಹಾಗೆ ದೊಡ್ಡವರು ಕೂಡ ಎಲ್ಲರೂ ಸೇರಿ ಡ್ಯಾನ್ಸ್ ಮಾಡಿದರು. ಹುಲಿ ಡ್ಯಾನ್ಸ್ ಆಗಿರ್ಬೋದು, ಇನ್ನೂ ಕೆಲವು ಡ್ಯಾನ್ಸ್ಗಳು ಹೇಗಿರುತ್ತೆ ಅಂತ ಮುಂದೆ ನೋಡೋಣ ಅಲ್ಲ. Thank you.
Oh!
ಡ್ಯಾನ್ಸ್ ಪ್ರೋಗ್ರಾಮ್ ಮುಗಿಸಿ ಲಾಸ್ಟಿಗೆ ನಮಗೆ ಅಂತ ಬುಕ್ ಮಾಡಿರೋ ರೂಮ್ ಕಡೆ ಬಂದ್ವಿ. ಅಲ್ಲಿ ಒಂದು ಸ್ವಲ್ಪ ವೇಯ್ಟ್ ಮಾಡ್ತಾ ಇದ್ವಿ ಹೊರಗಡೆ, ಅಂದರೆ ನನಗೆ ಯಾವ ಯಾವ ರೂಮ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿ ಗೊತ್ತಿರಲಿಲ್ಲಲ್ಲ, ಹಾಗೆ ವೇಯ್ಟ್ ಮಾಡಿ ಹುಡುಕ್ತಾ ಇದ್ವಿ. ಅದಾದ ನಂತರ ಫೈನಲಿ ರೂಮ್ ಸಿಕ್ತು. ಬಂದಮೇಲೆ ನೋಡಿ, ಇವರಿಬ್ಬರು ಇಲ್ಲಿ ಆಟ ಆಡ್ತಾ ಇದ್ದಾರೆ. ಅಲ್ಲಿರುವಂಥ ಮಗು, ಅವನು ಸೂರಜ್ ಇದು ಕಸಿನ್ ಮಗ, ಕಾರ್ತಿಕ್ ಮತ್ತು ಅರ್ಚನಾ ಅಂತ ಅವ್ರ ಮಗ ಅವನು. ಇವಳು ಮತ್ತು ಅವನು ಚೆನ್ನಾಗಿ ಆಟ ಆಡ್ಕೊಳ್ತಿದ್ರು. ಈಗ 11 ಗಂಟೆ ಆಗಿದೆ ರಾತ್ರಿ, ಮಲ್ಕೊಳ್ಳೋದು ಬಿಟ್ಟು ಅವರಿಬ್ಬರು ಆಟ ಆಡ್ಕೊಳ್ತಾ ಇದ್ರು. ಇಬ್ಬರಿಗೂ ನಿದ್ದೆ ಬರಲ್ಲ ರಾತ್ರಿ. ಈಗ ರೂಮಿಗೆ ಬಂದೆವು, ಇನ್ನು ಮಲ್ಕೊಳ್ಳೋದು ತಾತಿ ಮಾಡೋದು, ನಾಳೆ ಎದ್ದು ಮತ್ತೆ ಪುನಃ ಮದುವೆಗೆಲ್ಲ ರೆಡಿ ಆಗ್ಲಿಕ್ಕೆ ಉಂಟು. ಹಾಗೆ ಇವತ್ತಿನ ಖಾತೆ ಇಷ್ಟೇ. ಸೊ ಇಷ್ಟಾದರೆ ಲೈಕ್, ಕಮೆಂಟ್, ಶೇರ್, ಹಾಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಚಂದದ ಬ್ಲಾಗಲ್ಲಿ ಮತ್ತೆ ಸಿಗ್ತೇನೆ. ಅಲ್ಲಿ ತನಕ ಬಾಯ್ ಬಾಯ್.